ಕ್ಯಾಂಡಲ್ ಹಚ್ಚಿಟ್ಟಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಕಲರ್ ನೀರು ಹಾಕಿಟ್ಟಿದ್ದೀನಿ. ಕಲರ್ ನೀರು ಯಾಕೆ ಹಾಕಿಟ್ಟಿದ್ದೀನಿ ಅಂದರೆ ನಿಮಗೆ ಗೊತ್ತಾಗಲಿ ಅಂತ, ಡಿಫ್ರೆನ್ಸು ಗೊತ್ತಾಗುತ್ತೆ ಇಲ್ಲಿ ಒಳಗೆ ಬಂದಾಗ ಅಂತ ಅಷ್ಟೆ. ಓಕೆನಾ? ಇದು ಒಂದು ಜಾರ್ ತಗೊಂಡಿದ್ದೀನಿ, ಅರ್ಥ ಆಯ್ತಾ? ಇದನ್ನೀಗ ಕ್ಲೋಸ್ ಇಲ್ಲಿ ಕ್ಲೋಸ್ ಮಾಡ್ತೀನಿ, ಇದ್ರ ಮೇಲೆ ಮೇಣದ ಬತ್ತಿ ಮೇಲೆ ಕ್ಲೋಸ್ ಮಾಡಿದಾಗ ಏನಾಗುತ್ತೆ ಅಬ್ಸರ್ವ್ ಮಾಡಿ. ಮೇಣದ ಬತ್ತಿ ಏನಾಯ್ತಪ್ಪ, ಸ್ವಲ್ಪ ಹೊತ್ತಿಗೆ ಆರೋಯ್ತು, ಸ್ವಲ್ಪ ಹೊತ್ತು ಉರಿಯಿತು, ಸ್ವಲ್ಪ ಹೊತ್ತು ಆರೋಯ್ತು, ಹೌದಾ? ಒಂದು ಸ್ವಲ್ಪ ಹೊತ್ತು ಉರಿಯ ತನಕ ನೀರು ಇದ್ರೊಳಗೆ ಬರಲಿಲ್ಲ, ಹೌದಾ? ಇದು ಆಫ್ ಆದ ತಕ್ಷಣ ನೀರೇನಾಯ್ತು, ಮೇಲ್ ಬರ್ತಾ ಬಂತು. ಯಾಕೆ ಹೀಗಾಗುತ್ತಪ್ಪ ಅಂದರೆ, ಫಸ್ಟ್ ಈ ಜಾಡಿ ಒಳಗೆ ನಾನೇನು ತಗೊಂಡಲ್ಲ, ಹಂಗೆ ಹಿಂಗೆ ಗಿಡಕ್ಕೆ ಬಂದಲ್ಲ, ಅವಾಗ ಏನಾಯ್ತು ಇದ್ರೊಳಗೆ ಗಾಳಿ ಇತ್ತು, ಹೌದಾ? ಇಲ್ಲಿ ಮೇಣದ ಬತ್ತಿ ಉರಿಯೋದಿಕ್ಕೆ ಏನ್ ಸಹಾಯ ಮಾಡುತ್ತೇಳಿ, ಗಾಳಿ. ಯಾವ ಗಾಳಿ ಅದ್ರಲ್ಲೂ? ಮೇಣದ ಬತ್ತಿ ಉರಿಯೋದಿಕ್ಕೆ, ವಸ್ತುಗಳು ಉರಿಯೋದಿಕ್ಕೆ ಆಕ್ಸಿಜನ್ ಸಹಾಯ ಮಾಡುತ್ತೆ, ಗೊತ್ತಿದೆ ನಿಮಗೆ ಅಲ್ವಾ? ಇಲ್ಲಿ ಏನಾಗುತ್ತಪ್ಪ ಅಂದ್ರೆ, ಇದನ್ನ ಇದ್ರ ಮೇಲೆ ದಬಾಕಿದ ತಕ್ಷಣ ಈ ಜಾರನ್ನ ಫಸ್ಟ್ ಇದಕ್ಕೆ ಸಪ್ಲೈ ಆಗ್ತಾ ಇತ್ತು ಆಕ್ಸಿಜನ್, ಯಾರು ಇದನ್ನ ಮುಚ್ಚಿರ್ಲಿಲ್ಲ ಈ ಮೇಣದ ಬತ್ತಿನ, ಅದಕ್ಕೆ ಏನಾಗ್ತಿತ್ತು ಅದು ನಿರಂತರವಾಗಿ ಮೇಣದ ಬತ್ತಿ ಉರಿತಾ ಇತ್ತು. ಈಗ ಇದನ್ನ ಕ್ಲೋಸ್ ಮಾಡಿದ ತಕ್ಷಣ ಏನಾಯ್ತು, ಸ್ವಲ್ಪ ಹೊತ್ತು ಉರಿತು. ಕ್ಲೋಸ್ ಮಾಡಿದ ತಕ್ಷಣ ಆಫ್ ಆಯ್ತಾ? ಸ್ವಲ್ಪ ಹೊತ್ತು ಉರಿತು, ಹೌದಾ? ಯಾಕೆ ಸ್ವಲ್ಪ ಹೊತ್ತು ಉರಿತು, ಇದ್ರೊಳಗೆ ಆಕ್ಸಿಜನ್ ಎಷ್ಟಿತ್ತು ಅಷ್ಟು ಉರಿತು. ಆಕ್ಸಿಜನ್ ಖಾಲಿ ಆದ ತಕ್ಷಣ ಆಟೋಮೆಟಿಕ್ ಆಗಿ ಇದು ಮೇಣದ ಬತ್ತಿ ಆರೋಯ್ತು, ಆಫ್ ಆಯ್ತು. ಯಾಕೆ ಆಫ್ ಆಯ್ತು, ಇಷ್ಟೇ ನೀರು ಯಾಕೆ ತುಂಬಿಕತ್ತು ಅಂತ ಗೊತ್ತಾಯ್ತು. ಅಂದ್ರೆ ನಿಮಗೆ ಆಕ್ಸಿಜನ್ ಇದ್ದಷ್ಟು ಏನಾಯ್ತು, ಮೇಣದ ಬತ್ತಿ ಉರಿತು. ಆಕ್ಸಿಜನ್ ಖಾಲಿ ಆದ್ಮೇಲೆ ಮೇಣದ ಬತ್ತಿ ಉರಿಯೋದು ಸ್ಟಾಪ್ ಆಯ್ತು. ಅಷ್ಟೇ ಆಗ್ಬೇಕಿತ್ತಲ್ಲ ಮಿಸ್, ಮತ್ತೆ ನೀರ್ಯಾಕೆ ಮೇಲ್ ಬಂತು, ನೀರ್ಯಾಕೆ ಈ ಕಲರ್ ನೀರ್ಯಾಕೆ ಮೇಲ್ ಬಂತು ಅಲ್ವಾ ಕ್ವಶನ್ ಬರುತ್ತೆ ಅಲ್ವಾ? ಯಾಕೆ ಮೇಲ್ ಬಂತಪ್ಪ ಅಂದ್ರೆ, ಇದ್ರೊಳಗೆ ನೋಡಿ ಇಷ್ಟು ಪರ್ಸೆಂಟ್ ಆಕ್ಸಿಜನ್ ಇತ್ತು. ಈ ಜಾರ್ ಇಲ್ಲಿಂದ ಇಲ್ಲಿಗೆ ಇದೆಯಲ್ಲ, ಆ ಜಾರ್ ತುಂಬಾ ಫಸ್ಟ್ ಎಲ್ಲಾ ಗಾಳಿನೂ ತುಂಬಿತ್ತು, ಎಲ್ಲ ಅನಿಲನು, ಮಿಕ್ಸ್ಚರ್ ಆಫ್ ಗ್ಯಾಸಸ್ ಎಲ್ಲ ಇತ್ತು, ಅದರಲ್ಲಿ ಆಕ್ಸಿಜನ್ ಪ್ರಮಾಣ ಇಷ್ಟಿತ್ತು. ಅಷ್ಟು ಏನಕ್ಕೆ ಸಹಾಯ ಮಾಡ್ತು, ಅಷ್ಟು ಪ್ರಮಾಣ ಮೇಣದ ಬತ್ತಿ ಉರಿಯೋದಿಕ್ಕೆ ಸಹಾಯ ಮಾಡ್ತು. ಇನ್ನು ಉಳಿದಿದ್ದ ಜಾಗನ ಆಕ್ಸಿಜನ್ ಎಲ್ಲ ಖಾಲಿ ಆಗ್ಬಿಡ್ತಲ್ಲ, ಖಾಲಿ ಆಗ್ಬಿಡ್ತಲ್ಲ, ಖಾಲಿ ಆದ್ಮೇಲೆ ಆ ಜಾಗನ ಆಕ್ರಮಿಸ್ಕೊಳೋದಿಕ್ಕೆ ಏನ್ ಬಂತು, ನೀರು ಇಲ್ಲಿ ಒಳಗೆ ಬಂತು. ಅರ್ಥ ಆಗ್ತಿದೆ? ಆಕ್ಸಿಜನ್ ಲೆವೆಲ್ ಎಷ್ಟಿತ್ತೋ ಅಷ್ಟು ಪ್ರಮಾಣ ನೀರು ನುಗ್ಕೊಂಡು ಒಳಗೆ ಬರ್ತಾ ಹೋಗುತ್ತೆ, ಹಾಗಾಗಿ ನೀರು ಇಷ್ಟು ಪ್ರಮಾಣ ಅಷ್ಟೇ ತುಂಬುತ್ತೆ. ಇಲ್ಲಿವರೆಗೂ ಯಾಕೆ ಬರಲ್ಲ ಮಿಸ್, ಇಲ್ಲಿವರೆಗೂ ಯಾಕೆ ಬರಲ್ಲ ಮಿಸ್? ಎಷ್ಟು ಆಕ್ಸಿಜನ್ ಲೆವೆಲ್ ಅದರೊಳಗೆ ಇಡಿಸುತ್ತೋ ಅಷ್ಟು ಖಾಲಿ ಆದ ತಕ್ಷಣ ಅಷ್ಟು ಜಾಗನ ನೀರು ತುಂಬ್ಕೋತಾ ಬಂತು. ಅರ್ಥ ಆಯ್ತಾ? ಇದರಿಂದ ನಿಮ್ಗೆ ಏನ್ ಗೊತ್ತಾಗುತ್ತೆ, ಉರಿಯೋದಿಕ್ಕೆ ಏನ್ ಬೇಕು, ಆಕ್ಸಿಜನ್. ಆಮೇಲೆ ಎಲ್ಲದರಲ್ಲೂ ಏನಿರುತ್ತೆ, ಎಲ್ಲ ವಸ್ತುನಲ್ಲೂ ಏನ್ ತುಂಬಿರುತ್ತೆ, ಎಲ್ಲ ಕಡೆನೂ ಗಾಳಿ ಇರುತ್ತೆ, ಗಾಳಿ ಇಲ್ಲದೆ ಇರೋ ಪ್ರದೇಶನೇ ಇಲ್ಲ. ಅರ್ಥ ಆಯ್ತಾ? ನಿಮ್ಮ ಅಮ್ಮ ನಿಮಗೆಲ್ಲ ಆಸರೆ ತೆಗಿಬೇಕಾರೆ ಈ ತರ ಎಲ್ಲ ಮಾಡಿರ್ತಾರೆ, ಅದೆಲ್ಲ ನೋಡಿರ್ತೀರ. ಹ, ಎಸ್. ಅರ್ಥ ಆಯ್ತಾ ಇದ್ರ ಕಾನ್ಸೆಪ್ಟ್? ಎಸ್ ಮ್ಯಾಮ್.